ರೈತರಿಗೆ ಭರ್ಜರಿಸಿ ಸುದ್ದಿ. ರೈತರಿಗೆ ಮೊದಲ ಕಂತಿನಲ್ಲಿ 2,000 ರೂಪಾಯಿ ಶೀಘ್ರ ಪಾವತಿ, ಸಿಎಂಬಿಎಸ್ವೈ ಹೇಳಿಕೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ರೈತರಿಗೆ 2 ಕಂತುಗಳಲ್ಲಿ 4,000 ರೂಪಾಯಿ ಕೊಡಲು ತೀರ್ಮಾನಿಸಲಾಗಿದ್ದು, ಇನ್ನೆರಡು ದಿನಗಳಲ್ಲಿ ಆದೇಶ ಹೊರಡಿಸಲಾಗುವುದು ಎಂದು ಸಿಎಂಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಿರಿಯ ಅಧಿಕಾರಿಗಳು, ಪ್ರಾದೇಶಿಕ ವಿಭಾಗಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಭೆಯಲ್ಲಿ ಅಧಿಕಾರಿಗಳಿಗೆ ಈ ಕುರಿತು ಸೂಚನೆ ನೀಡಿದ್ದು, ಕೇಂದ್ರ ಸರ್ಕಾರ ಈಗಾಗಲೇ 6,000 ರೂಪಾಯಿ ನೀಡಲು ನಿರ್ಧರಿಸಿದೆ. ಈಗ ರಾಜ್ಯ ಸರ್ಕಾರ 4,000 ರೂಪಾಯಿ ನೀಡುವುದರಿಂದ ರಾಜ್ಯದ ರೈತರಿಗೆ 10,000 ರೂಪಾಯಿ ಸಿಗಲಿದೆ ಎಂದರು. ರೈತರ ಆತ್ಮಹತ್ಯೆ ಪ್ರಕರಣ ಸಂಬಂಧಿಸಿದಾಗ 2 ದಿನಗಳ ಒಳಗಾಗಿ ಅಧಿಕಾರಿಗಳು ಭೇಟಿ ನೀಡಿ ಸಾಂತ್ವನ ಹೇಳಬೇಕು, ಜೊತೆಗೆ 5 ಲಕ್ಷ ರೂಪಾಯಿಗಳ ಪರಿಹಾರದ ಮೊತ್ತವನ್ನು ತಲುಪಿಸಬೇಕೆಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚನೆ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಕೋರ್ತಿ ಕೊಲ್ಲಾರ್ ಸೇತುವೆ ಮೇಲೆ ಲಾರಿ ಮತ್ತು ಗೂಡ್ಸ್ ಕ್ಯಾಂಟರ್ ಲಾರಿ ಮಧ್ಯೆ ಮುಖಾಮುಖಿ ಡಿಕ್ಕಿ ಓರ್ವನ ಸ್ಥಿತಿ ಗಂಭೀರವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 218 ಹಾದು ಹೋಗಿರುವ ವಿಜಯಪುರ ಜಿಲ್ಲೆಯ ಕೋರ್ತಿ ಕೊಲ್ಹಾರ ಸೇತುವೆ ಮೇಲೆ ಲಾರಿ ಮತ್ತು ಗೂಡ್ಸ್ ಟ್ಯಾಂಕರ್ ಮಧ್ಯೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಘಟನೆ ವೇಳೆ 3 ಜನರಿಗೆ ಗಾಯವಾಗಿದ್ದು ಓರ್ವನ ಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಘಟನೆ ಕುರಿತು ಕೊಲ್ಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನುಷ್ಯನ ಬಾವಿ ಬಡವರ ಮಕ್ಕಳ ಭವಿಷ್ಯ ರೂಪಿಸಬೇಕಾದ ಕರ್ತವ್ಯ ಕೇವಲ ಶೈಕ್ಷಣಿಕ ಇಲಾಖೆಯವರ ಕರ್ತವ್ಯವಾಗಿದೆ, ಅದಕ್ಕೂ ನಮಗೂ ಏನೂ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿರುವ ಬೀದರ್ ನಗರದ ಸ್ಥಳೀಯ ಸಂಸ್ಥೆಗಳು ಮತ್ತು ಜಿಲ್ಲಾಡಳಿತ. ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಬೀದರ್ ನಗರದ ಹೊರವಲಯದಲ್ಲಿ ಬರುವ ಜನವಾಡ ಗ್ರಾಮದಲ್ಲಿ ಕಳೆದ ಯುಪಿಎ ಸರ್ಕಾರದ ಅವಧಿಯಲ್ಲಿ ಬಡವರ ಮಕ್ಕಳಿಗೆ ರಾಷ್ಟ್ರೀಯ ಮಟ್ಟದ ಶಿಕ್ಷಣವನ್ನು ನೀಡುವುದಕ್ಕೆ ಒಂದು ಸರ್ಕಾರಿ ಆದರ್ಶ ವಿದ್ಯಾಲಯವನ್ನು ಪ್ರಾರಂಭಿಸಲಾಯಿತು. ಶಿಕ್ಷಣ ಇಲಾಖೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನವನ್ನು ಪಡೆದು ಶಾಲೆಯ ಕಟ್ಟಡ ಮತ್ತು ಶಿಕ್ಷಕರನ್ನು ಒದಗಿಸಿ ಅನುಕೂಲ ಮಾಡಿದ್ದಾರೆ. ಅದರಿಂದ ಈ ಶಾಲೆಗೆ ಸುಮಾರು 400ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಆದರೆ ಈ ಶಾಲೆಗೆ ಮಕ್ಕಳು ಹೋಗುವುದಕ್ಕೆ ರಸ್ತೆ ಇಲ್ಲ. ಇದರಿಂದ ಮಕ್ಕಳು ಮತ್ತು ಶಿಕ್ಷಕರು ಮಳೆಗಾಲ ಬಂತು ಅಂದರೆ ಶಾಲೆಗೆ ಹೋಗುವುದಕ್ಕೆ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾಡಳಿತ ಅಥವಾ ಸ್ಥಳೀಯ ಸಂಸ್ಥೆಯಾದ ಜನವಾಡ್ ಗ್ರಾಮ ಪಂಚಾಯತಿಗೆ ಮೌಖಿಕವಾಗಿ ಲಿಖಿತವಾಗಿ ದೂರು ನೀಡಿದ್ರು, ಕೇವಲ ರಸ್ತೆ ಮಾಡುವುದಾಗಿ ಭರವಸೆಗಳನ್ನು ನೀಡಿದ್ದಾರೆ ಹೊರತು ಇಲ್ಲಿಯವರೆಗೆ ಯಾರು ಈ ಶಾಲೆಗೆ ರಸ್ತೆ ಸಂಪರ್ಕವನ್ನು ಕಲ್ಪಿಸುವಂತಹ ಕೆಲಸವನ್ನ ಮಾಡುತ್ತಿಲ್ಲ. ಮಳೆ ಬಂತು ಎಂದರೆ ಸಾಕು, ಯಾರು ಕೆಸರಿನಲ್ಲಿ ಬೀಳುತ್ತಾರೆಂಬ ಭಯವಾಗಿದೆ. ಅನೇಕ ಬಾರಿ ನಮ್ಮ ಶಿಕ್ಷಕರು ಬೈಕ್ ಮೇಲೆ ಬರುವಾಗ ಕೆಸರಿನಲ್ಲಿ ಬಿದ್ದಿದ್ದಾರೆಂದು ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡರು. ನಾವು ಸ್ಕೂಲ್ ಕಡೆಯಿಂದ ಒಂದು 2-3 ಸರಿ ಡಿ ಸಿ ಸಾಹೇಬ್ರಿಗೆ ಲೆಟ್ರ್ ಕೊಟ್ಟಿದ್ದೆವು, ಸಿ ಎಸ್ ಅವ್ರಿಗೆ ಒಂದು 3 ಸಲ ಲೆಟ್ರ್ ಕೊಟ್ಟಿದ್ದೆವು, ಬಟ್ ಅದ್ರ ಯಾವುದೂ ಪ್ರಯೋಜನ ಆಗಿಲ್ಲ ನಾವು. ಈಗ 4 ವರ್ಷದ ಲೆಟ್ರ್ ಕೊಡ್ತಾನೆ ಇದ್ದೇವೆ, ರೋಡ್ ಹಂಗೆ ಅದ, ಮಕ್ಳಿಗೆ ಸಮಸ್ಯೆ ಭಾಳಷ್ಟು ಆಗ್ಯದ, ನಡಿಲಾಕ್ ಮಟ್ಲಾಕಾರ ಇಷ್ಟು ಕಷ್ಟ ಅದ ಅಂತ ಮಳಿದಾಗತ್ತು ನೀವು ನೋಡ್ಬೋದು. ಯಾರು ಬೀಳ್ತಾರೆ, ಯಾರು ಹೇಳ್ತಾರೆ, ಇದ್ರಾಗ ಒಂದು 4-5 ಸಲ ಸ್ಕೂಲ್ ಟೀಚರ್ಸೇ ಬಿತ್ತಾರೆ ಗಾಡಿ ಮೇಲಿಂದ. ಇಂಥ ಸಮಸ್ಯೆ ಅದ, ನಾವು ಹೇಳಿದ್ರೆ ಯಾರು ಸ್ಪಂದನೆ ಕೊಡ್ತಾ ಇಲ್ಲ. ಸ್ವಲ್ಪ ಇದಕ್ಕಾಗಿ ನಾವು ಏನಾರ ಮಾಡಿ ಹೆಲ್ಪ್ ಮಾಡೋದಂತ ಕೋಶಿಶ್ ಮಾಡಿರಿ ಅಂತ ಹೇಳ್ತೀವಿ. ನಿಮ್ಮ ಹೆಸರು? ರಾಜ್ಕುಮಾರ್ ಕುಂಗುಳೆ. ಬೀದರ್ ಜನರಿಗೆ ವಿದ್ಯಾರ್ಥಿಗಳಿಗೆ ಭಾಳ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ಇದು ಪರಿಹಾರ ಮಾಡಬೇಕು, ರೋಲ್ ಮಾಡ್ಕೊಳ್ಬೇಕು ಸಿ ಎಸ್ ಅವರು ಮತ್ತು ನಮ್ಮ ವಿದ್ಯಾರ್ಥಿಗಳಿಂದ ನಾವು ಕೇಳ್ಕೊಳ್ಬೇಕು.
ಈಗ ಇದು ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯಿತು? ಒಂದು 25-20. ನಿಮ್ಮ ಹೆಸರು? ಪ್ರಕಾಶ್. ಕಂಟಿನ್ಯೂ ಡಿ ಸಿ ಅವರಿಗೆ ಒಂದು 10 ಸಲ ಹೋಗಿ ಭೇಟಿ ಮಾಡಿ ಬಂದೆ. ಹುಡುಗರಿಗೆ ತೊಗೊಂಡೋಗಿ ಸ್ಟ್ರೈಕ್ ಬಿ ಮಾಡ್ಬೇಕಂತ ಹೇಳಿದೆವು. ಅವ್ರು ಯಾರು ಎಷ್ಟು ಸಲ ಬಂದಿರಲ್ಲ? ಅವರು ಬಿ ಎಸ್ ಪಿ ಬಂದು ಇಲ್ಲಿ ಪ್ರೆಸಿಡೆಂಟ್ ನೋಡೋಗ್ಯಾರ. ಅವ್ರು ಪೂರ ಏನಿದ್ದು ಸಮಸ್ಯೆ ಬಗೆಹರಿಸ್ತೆ ಅಂತ ಹೇಳ್ಯಾರ. ಡಿ ಸಿ ಅವರು ಹೋದಾಗ ಒಮ್ಮೆ ಯಾವುದೋ ಸಕ್ರಿದು ಬಂಡದ ಇಕ್ಕಿದೆ ರೋಡ್ ಮಾಡಿಸ್ತೆ ಅದು ಮಾಡಿಸ್ತೆ ಅಂತ ಹೇಳ್ತಾರೆ. ಸದ್ಯ ಪೂರ್ತಿಯಾಗಿ ಯಾರೋ ತಲಾಟಿ ಇಲ್ಲಿಯಾರೋ ಯಾರೋ ಬಂದು ಹೋಗ್ತಾರೋ ಹೋಗ್ತಾರೆ ಅಷ್ಟೇ ದಂಧೆ. ಮತ್ತೇನು ಆಗ್ತಾಯಿಲ್ಲ. ವರ್ಷಕ್ಕೆ ವರ್ಷಕ್ಕೆ ಇದು ಇದೇ ಪ್ರಾಬ್ಲಮ್ ಆಗ್ಲತ್ತು. ಮತ್ತು ಈ ಬಿಲ್ಡಿಂಗ್ ಸ್ಕೂಲ್ ಹೆಸರು ನಿನ್ನತಕ್ಕ ತಹಸೀಲ್ ಆಫೀಸರ್ ಹೆಸರು ಮಾಡ್ಕೊಟ್ಟಿಲ್ಲ ನನ್ನ ಬಿಲ್ಡಿಂಗ್. ಇನ್ನೂ ಅದು ಗೌರ್ಮೆಂಟ್ ಜಾಗದಾಗೆ ಅದ. ಸ್ಕೂಲ್ ಹೆಸರಲ್ಲಾಗಿಲ್ಲ. ಮತ್ತು ನೀರಿನ ಸಮಸ್ಯೆ ಒಂದು ಭಾಳ ದೊಡ್ಡ ಸಮಸ್ಯೆ ಅದ. ನೀರೇ ಇಲ್ಲ ಅಲ್ಲಿ. ಮತ್ತು ಇಲ್ಲಿ ಟೀಚರ್ಸ್ ಎಲ್ಲ ಸರಿಯಾಗದ್ರೆ ಸ್ಕೂಲ್ ಸರಿಯಾಗದ. ನಮ್ಮ ಸಮಸ್ಯೆ ರೋಡು ನೀರು. ಸುಲ್ತಾನ್ ಜಯಂತಿ ರದ್ದು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿನ ಬಿಜೆಪಿ ಸರ್ಕಾರವು ಉದ್ದೇಶಪೂರ್ವಕವಾಗಿ ರದ್ದು ಮಾಡಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಅಫಜಲ್ಪುರದಲ್ಲಿ ಪ್ರತಿಭಟನೆ ನಡೆಸಿದ್ದರು. ಶಾಸಕ ಎಂವೈ ಪಾಟೀಲ್ ಮಾತನಾಡಿ, ಬಿಜೆಪಿ ಮುಖಂಡರು ನುಡಿದಂತೆ ನಡೆದುಕೊಳ್ಳುತ್ತಿಲ್ಲ. ಹಿಂದೆ ಬಿಜೆಪಿಯರು ಟಿಪ್ಪು ಸುಲ್ತಾನ್ ಬಗ್ಗೆ ಹಾಡಿ ಹೊಗಳಿದ್ರು. ಇವತ್ತು ಅಧಿಕಾರ ಬಂದ ಮೇಲೆ ಜಯಂತಿ ರದ್ದು ಮಾಡಿದ್ದಾರೆ ಹಾಗೂ ಟಿಪ್ಪು ಜಯಂತಿ ಆಚರಣೆ ರದ್ದು ಮಾಡಿರುವುದು ಅಪರಾಧ. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಡುತ್ತಲೇ ವೀರಮರಣ ಹೊಂದಿದ ಹುತಾತ್ಮ. ಕೋಮುವಾದವನ್ನೇ ತಲೆಯಲ್ಲಿ ತುಂಬಿಕೊಂಡಿರುವ ಬಿಜೆಪಿ ನಾಯಕರು ಇತಿಹಾಸದ ಅರಿವಿಲ್ಲದೆ ಮೂಢರು ಎಂದು ಹೇಳಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮುಸ್ಲಿಂ ಸಮಾಜದ ಮುಖಂಡರಾದ ಪಪ್ಪು ಪಟೇಲ್ ಹಾಗೂ ಮತೀನ್ ಪಟೇಲ್, ಟಿಪ್ಪು ಸುಲ್ತಾನ್ ದೇಶದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ, ನಾಡಿಗಾಗಿ ಮಕ್ಕಳನ್ನೇ ಒತ್ತೆ ಇಟ್ಟ ಅಪ್ರತಿಮ ದೇಶಭಕ್ತ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಸಂಘ ಪರಿವಾರಕ್ಕೆ ಇದೆಲ್ಲ ಅರ್ಥವಾಗುವ ವಿಷಯವಲ್ಲ. ಟಿಪ್ಪು ಸುಲ್ತಾನ್ ಒಂದು ಧರ್ಮಕ್ಕೆ ಸೇರಿದವರಲ್ಲ, ನಮ್ಮ ರಾಜ್ಯಕ್ಕೆ ಮಾತ್ರವಲ್ಲ ಇಡೀ ದೇಶಕ್ಕೆ ಸೇರಿರುವ ಆಸ್ತಿ ಎಂದು ಹೇಳಿದರು. ನಂತರ ಪ್ರತಿಭಟನಾಕಾರರು ಮನವಿ ಪತ್ರವನ್ನ ತಹಸೀಲ್ದಾರ್ ಮಧುರಾಜ್ ಕೂಡಲಿಗೆ ಅವರಿಗೆ ಸಲ್ಲಿಸಿದರು. ಮುಖಂಡರಾದ ಮಕ್ಬುಲ್ ಪಟೇಲ್, ತುಕಾರಾಮ್ ಪಾಟೀಲ್, ಭಾಷಾ ಪಟೇಲ್, ಪ್ರಕಾಶ್ ಜಮಾದಾರ್, ರೈತ ಮುಖಂಡರಾದ ಶ್ರೀಮಂತ್ ಬಿರಾದರ್, ಬಸವರಾಜ್, ಚಾಂದ್ ಕವಟೆ, ಶರಣುಕುಂಬಾರ್, ರಾಜಶೇಖರ್ ಪಾಟೀಲ್, ಬೀರಣ್ಣ ಕಲೂರ್ ಸೇರಿದಂತೆ ಇತರರು ಇದ್ದರು. ಜಗದೀಶ್ ಶೆಟ್ಟರ್ ಬಿಜೆಪಿನಲ್ಲಿದ್ದಾಗ ಆರ್ ಅಶೋಕ್ ಅವರು ಈ ಟಿಪ್ಪು ಸುಲ್ತಾನ ಜಯಂತಿ ಮಾಡಿ ಆ ಸಮಾಧಿಗೆ ಹೋಗಿ ತಲೆಬಾಗಿಸಿದ್ರು. ತಾವು ಆವಾಗ ನಿಮ್ಮ ತಲೆಯಲ್ಲಿ ಬೆರಳಿದ್ದಿಲ್ಲ, ಅವಾಗ ಏನ್ ಹೆಂಡಿ ತುಂಬಿತ್ತು? 2013ರಲ್ಲಿ ಟಿಪ್ಪು ಸುಲ್ತಾನ ದೇಶ ದ್ರೋಹಿ ಅಂತ ಇರ್ಲಿಲ್ಲ, ಅವಾಗ ಹಿಂದೂ ವಿರೋಧಿ ಅಂತ ಅವಾಗ ನಿಮ್ಗೆ ನೆನಪಿರ್ಲಿಲ್ಲವಾ? 2018ರಲ್ಲಿ ಬಂದಾಗ ಮಾತ್ರ ನಿಮ್ಗೆ ಟಿಪ್ಪು ಸುಲ್ತಾನ ದೇಶ ದ್ರೋಹಿ ಹಿಂದೂ ವಿರೋಧಿ ಅಂತ ನೀವು ಹೇಳ್ತಾ ಇದ್ದೀರಿ. ನೀವು ಮನುಷ್ಯರಿಗೆ ಸ್ವಲ್ಪ ಹೊಟ್ಟೆಗೆ ಅನ್ನ ತಿಂತೀರಿ. ನಿಮ್ಗೆ ಹಿಂದಿನಲ್ಲಿ ಮಾಡಿದಂತ ಕಾರ್ಯಕ್ರಮ ಟಿಪ್ಪು ಸುಲ್ತಾನ ಕಾರ್ಯಕ್ರಮ ಮಾಡಿದನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಆ ನೆನಪು ಮಾಡ್ಕೊಂಡಾದ್ರೆ ನೀವು ಅದು ಒಂದು ವಿಚಾರ ಮಾಡಿ ಅದ ಹಿಂದಿನ ಕ್ಯಾಸೆಟ್ ಸ್ವಲ್ಪ ರಿವರ್ಸ್ ಮಾಡಿ ನೋಡಿ ತಾವು ಈ ಮಾಡಿದಂತ ರದ್ದವನ್ನು ತಾವು ಹಿಂಪಡೆಯಬೇಕು. ನಮ್ಮ ಧೀಮಂತ ನಾಯಕ ಸಿದ್ದರಾಮಯ್ಯ ಅವರು ಸೆಷನ್ ಅಲ್ಲಿ ಟಿಪ್ಪು ಸುಲ್ತಾನ ಬಗ್ಗೆ ಮಾತನಾಡಿದ್ರೆ ಹೇಗೆ ಹೇಗೆ ಯಡಿಯೂರಪ್ಪ ಸೆಷನ್ ಬಿಟ್ಟು ಎದ್ದು ಹೋಗು? ಯಡಿಯೂರಪ್ಪನವ್ರಿಗೆ ಮಾಯಲ್ಲಿ ಮಾತ್ರ ಕೂಡಕ್ಕೆ ತಾಕತ್ತು ಇರಲಿಲ್ಲ. ವಿಧಾನಸೌಧದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಎದ್ದಾಗ ನಿಮಗೆ ನಿಮ್ಮ ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯತೆ ಇಲ್ಲ, ನೀವು ದಯಮಾಡಿ ಮಾಡಿದಂತ ರದ್ದವನ್ನು ಹಿಂಪಡೆದು ಬರೋಂತ ದಿನಗಳಲ್ಲಿ ನಾವು ಶಾಸಕರ ನೇತೃತ್ವದಲ್ಲಿ ಇದೇ ತಾಲೂಕಿನಲ್ಲಿ ಭವ್ಯವಾಗಿ ಟಿಪ್ಪು ಸುಲ್ತಾನ ಆಚರಣೆ ಮಾಡ್ತೇವೆ. ಉಳಿಮೆಗೆ ರೈತ ಮಹಿಳೆ ಮಾಡಿದ್ದ ಸಖತ್ ಪ್ಲಾನ್. ಬೈಕ್ನಲ್ಲೇ ಉಳಿಮೆ ಮಾಡಿ ಬೇಷ್ ಎನಿಸಿಕೊಂಡ ಮಹಿಳೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುರುಗುಂಟಾ ಗ್ರಾಮದಲ್ಲಿ ನಡೆದಿದೆ ಅಪರೂಪದ ಘಟನೆ. ಇತ್ತೀಚಿನ ದಿನಗಳಲ್ಲಿ ಹೊಲ ಉಳುಮೆ ಮಾಡಲು ಎತ್ತುಗಳು ಹಾಗೂ ಕೂಲಿ ಕಾರ್ಮಿಕರು ಸಿಗದ ಹಿನ್ನೆಲೆ ಬೈಕ್ಗೆ ಕುಂಟೆ ಕಟ್ಟಿ ಉಳುಮೆ ಮಾಡಿದ ಘಟನೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುರುಕುಂಟಾ ಗ್ರಾಮದಲ್ಲಿ ನಡೆದಿದೆ. ಚಂದಮ್ಮ ಕಾಚ್ವಾರ್ ಎಂಬ ರೈತ ಮಹಿಳೆ ತನ್ನ ಮಕ್ಕಳಾದ ನಾಗೇಶ್ ಕಾಚ್ವಾರ್, ವೆಂಕಟೇಶ್ ಕಾಚ್ವಾರ್ ಹಾಗೂ ಮಹೇಶ್ ಕಾಚ್ವಾರ್ ಜೊತೆಗೂಡಿ ಹೊಲ ಉಳುಮೆ ಮಾಡಿದರು. ಬೆಳೆದ ಬೆಳೆಗೆ ಕುಂಟೆ ಹೊಡೆಯಬೇಕಿತ್ತು. ಆದರೆ ಕುಂಟೆ ಹೊಡೆಯಲು ಎತ್ತುಗಳು ಹಾಗೂ ಕೂಲಿ ಕಾರ್ಮಿಕರು ಸಿಗದ ಹಿನ್ನೆಲೆ ಬೈಕ್ ಸಹಾಯದಿಂದ ಉಳುಮೆ ಮಾಡಲು ನಿರ್ಧರಿಸಿದ್ದಾರೆ. ಹಲವು ದಿನಗಳಿಂದ ಹುಡುಕಿದ್ರೂ ಕುಂಟೆ ಹೊಡೆಯಲು ಗ್ರಾಮದಲ್ಲಿ ಎತ್ತುಗಳನ್ನು ಬಾಡಿಗೆ ಸಿಗಲಿಲ್ಲ. ಕೆಲವರಿಗೆ ಕೇಳಿದರೆ 3-4 ಸಾವಿರ ಕೇಳುತ್ತಿದ್ದರಿಂದ ವಿಧಿಯಿಲ್ಲದೆ ಚಂದಮ್ಮ ತನ್ನ ಮಕ್ಕಳ ಜೊತೆ ಬೈಕ್ ಸಹಾಯದಿಂದ ಕುಂಟೆ ಹೊಡೆದಿದ್ದಾರೆ. ಇವರ ಕಾರ್ಯಕ್ಕೆ ಗ್ರಾಮದೆಲ್ಲೆಡೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಮನಸ್ಸಿದ್ದರೆ ಮಾರ್ಗ, ಸಾಧಿಸುವ ಛಲವಿದ್ದರೆ ಯಾವುದು ಅಸಾಧ್ಯವಲ್ಲ. ಮುಂದಡಿ ಇಡುವ ಮಾರ್ಗ ಸರಿ ಇದ್ದರೆ ದಾಖಲೆ ಅನ್ನೋದು ನಮ್ಮನ್ನ ಹುಡುಕಿಕೊಂಡು ಬರುತ್ತೆ ಅನ್ನೋದಕ್ಕೆ ಈ ಸಾಧಕನೇ ಪ್ರತ್ಯಕ್ಷ ಸಾಕ್ಷಿ. ಹಾಗಾದ್ರೆ ಈ ಸ್ಟೋರಿ ನೋಡಿ.
ಬಿಳಿ ಕ್ಯಾನ್ವಾಸ್ ಮೇಲೆ ಏನೇನು ಕಪ್ಪು ಗೆರೆಗಳನ್ನ ಗೀಚದಂತೆ ಕಾಣುತ್ತೆ. ಚಿತ್ರ ಪೂರ್ಣವಾದ್ರೂ ಯಾವ ಚಿತ್ರ ಅನ್ನೋದು ಮಾತ್ರ ಗೊತ್ತಾಗೋದಿಲ್ಲ. ಆದ್ರೆ ಕ್ಯಾನ್ವಾಸ್ ಅನ್ನು ಉಲ್ಟಾ ಮಾಡಿದ ಮೇಲೆ ಗೊತ್ತಾಗಿದ್ದು ಇದು ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್ ಅವರ ಚಿತ್ರ ಅನ್ನೋದು. ಹೀಗೆ ವಿಶಿಷ್ಟವಾಗಿ ಚಿತ್ರಗಳನ್ನ ಉಲ್ಟಾ ಬಿಡಿಸುವ ಕಲೆಯನ್ನ ಕರಗತ ಮಾಡಿಕೊಂಡಿರುವ ಈ ಕಲಾವಿದ ಮೈಸೂರು ತಾಲೂಕಿನ ನಾಡನಹಳ್ಳಿಯ ನಿವಾಸಿ ಎಸ್ ಪುನೀತ್ ಕುಮಾರ್ ಕೇವಲ 60 ಸೆಕೆಂಡ್ಗಳಲ್ಲೇ ಭಗತ್ ಸಿಂಗ್ ಚಿತ್ರ ಬಿಡಿಸಿದ್ದಾರೆ. ಈ ಸಾಧನೆಯನ್ನ ಗುರುತಿಸಿರುವ ವರ್ಲ್ಡ್ ರೆಕಾರ್ಡ್ ಇಂಡಿಯಾ ಸಂಸ್ಥೆ ವಿಶ್ವ ದಾಖಲೆಯ ಗರಿ ನೀಡಿದೆ. ಕಲಾವಿದ ಪುನೀತ್ ಕುಮಾರ್ ಬಡತನದಲ್ಲೇ ಬದುಕಿದ ಉತ್ಸಾಹಿ ಯುವಕ. ಉಡುಪಿನಲ್ಲಿ ವ್ಯಾಸಂಗ ಮುಗಿಸಿದ ಪುನೀತ್ ಕುಟುಂಬದ ಆರ್ಥಿಕ ಸಂಕಷ್ಟದ ನಡುವೆಯೂ ಕಲೆಯನ್ನೇ ವೃತ್ತಿಯನ್ನಾಗಿಸಿಕೊಂಡವರು. ಸಾಧಕಹಳ್ಳಿಯ ಸೆಂಟ್ ಆರ್ನಾಲ್ಡ್ ಸೆಂಟ್ರಲ್ ಸ್ಕೂಲ್ ಪುನೀತ್ ಅವರನ್ನ ಚಿತ್ರಕಲಾ ಶಿಕ್ಷಕರನ್ನಾಗಿ ನೇಮಿಸಿಕೊಂಡಿದೆ. ಸತತ ಪ್ರಯತ್ನದ ಫಲವಾಗಿ ಅತಿ ವೇಗವಾಗಿ ಉಲ್ಟಾ ಚಿತ್ರ ಬಿಡಿಸಿದ್ದರಿಂದ ವಿಶ್ವ ದಾಖಲೆ ನಿರ್ಮಾಣವಾಗಿದೆ. ಈ ಬಗ್ಗೆ ಶಾಲಾ ಆಡಳಿತ ಮಂಡಳಿ ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಕಡಿಮೆ ಸಮಯದಲ್ಲಿ ಚಿತ್ರ ಬಿಡಿಸುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವ ಮಹತ್ವಾಕಾಂಕ್ಷೆಯನ್ನ ಪುನೀತ್ ಅವರು ಹೊಂದಿದ್ದಾರೆ. ಭೋರ್ಗರೆದು ಹರಿಯುತ್ತಿರುವ ಕೃಷ್ಣಾ ನದಿ ನಡುಗಡ್ಡೆಯಾದ ಮುತ್ತೂರು ಗ್ರಾಮ ಏನಿದು ಕಥೆಯಂತೀರಾ? ಈ ಸ್ಟೋರಿ ನೋಡಿ. ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ತೋಟದ ಮನೆಗಳು ಜಲಾವೃತವಾಗಿವೆ ಹಾಗೂ ತೋಟದ ವಸತಿ ಪ್ರದೇಶಗಳಲ್ಲಿ ಇಲ್ಲಿನ ಅಧಿಕಾರಿಗಳು ಭೇಟಿ ನೀಡಿ ವೀಕ್ಷಿಸಿದ್ದರು. ಜಮಖಂಡಿ ಉಪವಿಭಾಧಿಕಾರಿ ಏಕ್ರಮ್ ಮತ್ತು ತಹಸೀಲ್ದಾರ್ ಪಿಎಸ್ ಚನಗುಂಡ ಭೇಟಿ ಕೊಟ್ಟು ಸುರಕ್ಷತಾ ಸ್ಥಳಗಳಿಗೆ ತೆರಳುವಂತೆ ಜನರಿಗೆ ಸೂಚನೆಯನ್ನ ನೀಡಿದ್ದಾರೆ. ಪ್ರಮುಖ ಆರೋಪಿ ಜೊತೆ ಪೊಲೀಸರ ಬರ್ತ್ಡೇ ಸೆಲೆಬ್ರೇಷನ್. ಈಗ ಇವರಿಬ್ಬರು ಬರ್ತ್ಡೇ ಸೆಲೆಬ್ರೇಟ್ ಮಾಡಿರೋ ವಿಡಿಯೋ ಸದ್ಯ ವೈರಲ್ ಆಗಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಪಿಎಸ್ಐ ಇಬ್ಬರು ಸಿಟಿಯ ಪ್ರಮುಖ ಆರೋಪಿಯ ಅಭಿಷೇಕ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಹೋದ ವರ್ಷ ಆಗಸ್ಟ್ನಲ್ಲಿ ಸೆಲೆಬ್ರೇಟ್ ಮಾಡಿರುವ ವಿಡಿಯೋ ವೈರಲ್ ಆಗಿದ್ದು ಒಬ್ಬ ಆರೋಪಿ ಜೊತೆ ಪೊಲೀಸರು ಬರ್ತ್ಡೇ ಸೆಲೆಬ್ರಿಟಿ ಮಾಡುವುದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಸದ್ಯ ಸಾರ್ವಜನಿಕರಲ್ಲಿ ಎದ್ದಿದೆ. ಆದರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಈಶಾನ್ಯ ವಿಭಾಗದ ಡಿಸಿಪಿ ಭೀಮಾಶಂಕರ್ ಗುಳೇತ್, ಇದು 1 ವರ್ಷದ ಹಳೆಯ ವಿಡಿಯೋ ಆಗಿದ್ದು ಈಗ ವೈರಲ್ ಆಗಿದೆ. ಸದ್ಯ ಈ ಕುರಿತು ಕ್ರಮ ಜರುಗಿಸುತ್ತೇವೆ. ಪಿಎಸ್ಐಗಳು ಸೆಲೆಬ್ರೇಟ್ ಮಾಡಿದ್ದಾರೆ, ಅದು ನಿಯಮ ಬಾಹಿರ. ಸದ್ಯ ಹೋದ ವರ್ಷ ನಡೆದಿರೋದ್ರಿಂದ ಇಬ್ಬರು ಅಧಿಕಾರಿಗಳು ವರ್ಗಾವಣೆ ಆಗಿರಬಹುದು. ಯಾರೇ ಆಗಲಿ ಅವರ ವಿರುದ್ಧ ಕ್ರಮ ಜರುಗಿಸುತ್ತೇವೆ ಎಂದಿದ್ದಾರೆ. ಕಾರು ಡಿಕ್ಕಿ ಹೊಡೆದ ಪರಿಣಾಮ ನಿನ್ನೆ ಸಂಜೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ನಲ್ಲಿ ವ್ಯಕ್ತಿಯೋರ್ವ ಮೃತಪಟ್ಟಿದ್ರು. ಈ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಿರಿಯ ಧಾರ್ಮಿಕ ವಿದ್ವಾಂಸ ವಾಗ್ಮಿ ಸಿರಿಬೈಲಿನ ಅಡ್ಡೂರು ನಿವಾಸಿ ಉಸ್ತಾದ್ ಯೂಸುಫ್ ಹಾಜಿ ಮೃತಪಟ್ಟವರು. ಇವರು ನಿನ್ನೆ ಸಂಜೆ ವೇಳೆಗೆ ಬಿಸಿ ರೋಡ್ನಲ್ಲಿ ರಸ್ತೆ ದಾಟಲು ನಿಂತಿದ್ದ ವೇಳೆ ಕೈಕಂಬದ ಕಡೆಯಿಂದ ಬಂದ ಕಾರು ಡಿಕ್ಕಿಯಾಗಿತ್ತು. ಪರಿಣಾಮ ಗಾಯಗೊಂಡಿದ್ದ ಇವರನ್ನ ತಕ್ಷಣ ತುಂಬೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿದ್ದಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಈ ಸಂಬಂಧ ಮೆಲ್ಕಾರ್ ಟ್ರಾಫಿಕ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಲಿಂಗಸೂರು ತಾಲೂಕಿನ ಭೋಗಾಪುರ ಗ್ರಾಮದಲ್ಲಿ ಬೃಹತ್ ಗಾತ್ರದ ಮೊಸಳೆ ಪ್ರತ್ಯಕ್ಷ. ಭಾರಿ ಗಾತ್ರದ ಮೊಸಳೆ ಕಂಡು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಗ್ರಾಮದ ಕೆರೆಯ ಪಕ್ಕದ ಜಮೀನಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದ್ದು ಕೆರೆ ತುಂಬಿ ಹರಿಯುತ್ತಿರುವ ಹಿನ್ನೆಲೆ ರೈತರ ಜಮೀನಿಗೆ ಬಂದ ಮೊಸಳೆ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾದ ಮೊಸಳೆ. ಈ ಮೊಸಳೆಯಿಂದ ಕೆರೆ ಸುತ್ತಮುತ್ತಲಿನ ರೈತರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇದಿಷ್ಟು ಈವರೆಗಿನ ನ್ಯೂಸ್ ಅಪ್ಡೇಟ್ಸ್. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ರಾಜ್ಯ ಸರ್ಕಾರಿ ನೌಕರರಿಗೆ ಬಿಎಸ್ವೈ ಸರ್ಕಾರದಿಂದ ಶಾಕಿಂಗ್ ನ್ಯೂಸ್. ನೌಕರರ ಸಾಂದರ್ಭಿಕ ರಜೆ 10 ದಿನಕ್ಕೆ ಇಳಿಕೆ. ರಾಜ್ಯ ಸರ್ಕಾರವು ಸರ್ಕಾರಿ ನೌಕರಿಗೆ ಶಾಕಿಂಗ್ ನ್ಯೂಸ್ ನೀಡಿದ್ದು, ಸರ್ಕಾರಿ ನೌಕರರ ಸಾಂದರ್ಭಿಕ ರಜೆಯನ್ನ 15 ದಿನಗಳಿಂದ 10 ದಿನಗಳಿಗೆ ಕಡಿತ ಮಾಡಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ 6ನೇ ವೇತನದ ಆಯೋಗದ ಶಿಫಾರಸಿನಂತೆ 4ನೇ ಶನಿವಾರ ನೌಕರಿಗೆ ರಜೆ ಘೋಷಿಸಿರುವ ಸರ್ಕಾರ ಸಾಂದರ್ಭಿಕ ರಜೆ ಕಡಿತ ಮಾಡಲು ನಿರ್ಧರಿಸಿತ್ತು. ಅದರಂತೆ ರಾಜ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಬಿ ಶಿವಕುಮಾರ್ ಅವರು ಜುಲೈ 27ರಂದು ಆದೇಶ ಹೊರಡಿಸಿದ್ದಾರೆ. ಈ ಆದೇಶ ಜುಲೈ 13ರಿಂದ ಪೂರ್ವ ಅನ್ವಯವಾಗಲಿದ್ದು, ಆ ದಿನಾಂಕಕ್ಕೆ ನೌಕರರ ಖಾತೆಯಲ್ಲಿ 10ಕ್ಕಿಂತ ಹೆಚ್ಚು ಸಾಂದರ್ಭಿಕ ರಜೆಗಳಿದ್ದರೂ ಅದನ್ನ 10ಕ್ಕೆ ಸೀಮಿತಗೊಳಿಸಬೇಕು. ಅದೇ ರೀತಿ ಕಡಿಮೆ ರಜೆ ಇದ್ದರೆ ಅದನ್ನೇ ಪರಿಗಣಿಸಬೇಕೆಂದು ಆದೇಶದಲ್ಲಿ ತಿಳಿಸಲಾಗಿದೆ. ಕಾಶ್ಮೀರದಲ್ಲಿ ಹೈಟೆನ್ಷನ್, ಕಣ್ಣು ಹಾಯಿಸಿದಲ್ಲೆಲ್ಲ ಸೇನೆ, ಕೇಂದ್ರದ ನಡೆ ಕುತೂಹಲದ ಕಡೆ.
ಕಳೆದೊಂದು ವಾರದಿಂದ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ತೀವ್ರ ಕುತೂಹಲದ ಚರ್ಚೆಗೆ ಆತಂಕವನ್ನ ಹೆಚ್ಚಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಬಂದು ಹೋದ ಬಳಿಕ ಬರೋಬ್ಬರಿ 38,000 ಯೋಧರನ್ನ ನಿಯೋಜಿಸಿರುವುದು ಒಂದಡಿಯಾದರೆ ವಾಯುಪಡೆಯ ಫೈಟರ್ ವಿಮಾನಗಳ ಗಸ್ತು ಹಾರಾಟ ಹೆಚ್ಚಳವಾಗಿರುವುದರಿಂದಾಗಿ ವದಂತಿಗೆ ರೆಕ್ಕೆಪುಕ್ಕ ಬಂದಿದೆ. ಅಮರನಾಥ ಯಾತ್ರಾತ್ರಿಗಳು ಸೇರಿದಂತೆ ಅಮಾಯಕ ಹತ್ಯೆಗೆ ಪಾಕ್ ಮೂಲದ ಉಗ್ರರು ರೂಪಿಸಿರುವ ಸಂಜು ತಡೆಯುವುದು ಈ ನಡೆಯ ಉದ್ದೇಶ ಎಂಬುದು ಸೇನಾಧಿಕಾರಿಗಳ ಸ್ಪಷ್ಟನೆಯಾದರೆ ಸಂವಿಧಾನದ 35ನೇ ಎ ವಿಧಿ ರದ್ದುಗೊಳಿಸುವಂತಹ ಉದ್ದೇಶವಿರಬಹುದೇ ಎಂಬುದು ಕಾಶ್ಮೀರದ ರಾಜಕೀಯ ಪಕ್ಷಗಳ ಅನುಮಾನ. ಒಟ್ಟಾರೆಯಾಗಿ ಕಣಿವೆ ರಾಜ ಕುತೂಹಲದ ಕಾವಲಿ ಮೇಲೆ ನಿಂತಿದೆ. ರಾಜಕೀಯಕ್ಕೆ ಗುಡ್ ಬೈ ಹೇಳಿದ ವಿಶ್ವನಾಥ್ ಸಿದ್ದರಾಮಯ್ಯ ಎಚ್ ಡಿ ಕೆ ಬಗ್ಗೆ ಹೇಳಿದ್ದೇನು ನೋಡೋಣ ಬನ್ನಿ. ರಾಜಕೀಯ ಬಿಕ್ಕಟ್ಟಿನಿಂದ ಕಂಗೆಟ್ಟಿರುವ ಅನರ್ಹ ಶಾಸಕ ಅಡಗೂರು ಎಚ್ ವಿಶ್ವನಾಥ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದ್ದಾರೆ. ಇನ್ನು ಮುಂದೆ ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ, ರಾಜ್ಯ ರಾಜಕಾರಣಕ್ಕೆ ಮರಳುವುದಿಲ್ಲ ಎಂದು ದಿಲ್ಲಿಯಲ್ಲಿ ಶುಕ್ರವಾರ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಉಂಟಾಗಿದ್ದ ಸಾಂವಿಧಾನಿಕ ಬಿಕ್ಕಟ್ಟಿಗೆ ಸಿದ್ದರಾಮಯ್ಯ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರೇ ಕಾರಣ ಹೊರತು ನಾನಲ್ಲ. ಕಾಂಗ್ರೆಸ್ನಿಂದ ಸಂಸದನಾಗಿದ್ದಾಗ ಅವಧಿಯಲ್ಲಿ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಹೊರಡಿಸಿ ನನ್ನನ್ನು ಉಚ್ಚಾಟನೆ ಮಾಡುವಂತೆ ಹೈಕಮಾಂಡ್ಗೆ ದೂರು ಸಲ್ಲಿಸಲಾಗಿತ್ತು. ಸ್ವತಃ ಕೆಸಿ ವೇಣುಗೋಪಾಲ್ ಈ ವಿಷಯ ತಿಳಿಸಿದಾಗಿ ವಿಚಲಿತನಾಗಿದೆ ಎಂದು ತಿಳಿಸಿದ್ದಾರೆ. ಪೊಲೀಸರ ಕೈಗೆ ವಿಜಿ ಸಿದ್ಧಾರ್ಥ್ ಸಾವಿನ ಪ್ರಾಥಮಿಕ ವರದಿ, ಅದರಲ್ಲೇನಿದೆ ಹ್ಯಾವ್ ಎ ಲುಕ್. ಕೆಫೆ ಕಾಫಿ ಡೇ ಮಾಲೀಕ ಉದ್ಯಮಿ ಸಿದ್ಧಾರ್ಥ್ ಸಾವಿನ ಪ್ರಾಥಮಿಕ ವರದಿ ಬಂದಿದೆ. ಅವರು ಮಂಗಳೂರು ಬಳಿಯ ನೇತ್ರಾವತಿ ನದಿ ನೀರಿನಲ್ಲಿ ಬಿದ್ದು ಉಸಿರುಗಟ್ಟಿ ಮೃತಪಟ್ಟಿದ್ದಾರೆಂದು ಮರಣೋತ್ತರ ಪರೀಕ್ಷೆಯ ಪ್ರಾಥಮಿಕ ವರದಿ ಹೇಳಿದೆ ಎಂದು ತಿಳಿದು ಬಂದಿದೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ವೈದ್ಯಕೀಯ ಸೂಪರಿಂಟೆಂಡೆಂಟ್ ವಿಜಿ ಸಿದ್ಧಾರ್ಥ್ ಅವರ ಮರಣೋತ್ತರ ಪರೀಕ್ಷೆಯ ಪ್ರಾಥಮಿಕ ವರದಿಯನ್ನ ತನಿಖಾಧಿಕಾರಿಗೆ ಸಲ್ಲಿಸಿದ್ದಾರೆ. ಆದರೆ ವರದಿ ಬಗ್ಗೆ ಪೊಲೀಸರು ಯಾವುದೇ ಹೇಳಿಕೆ ನೀಡಿಲ್ಲ. ಸಿದ್ಧಾರ್ಥ್ ಸಾವಿನ ಹಿಂದೆ ಕೊಲೆ ಅಥವಾ ಇನ್ನಾವುದೇ ರೀತಿಯ ಸಂಚು ಕೆಲಸ ಮಾಡಿದೆ ಎಂಬುದು ಊಹಾಪೋಹಗಳನ್ನ ವರದಿಯ ಸಾರ ತಳ್ಳಿ ಹಾಕಿದೆ ಎಂದು ತಿಳಿದು ಬಂದಿದೆ. ಪ್ರಶಸ್ತಿಗೆ ನಾಡೋಜ ಡಾಕ್ಟರ್ ಚನ್ನವೀರ ಕಣವೀರ್ ಅವರು ಆಯ್ಕೆಯಾಗಿದ್ದಾರೆ. ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಕನ್ನಡ ಸಾಹಿತ್ಯ ಪರಿಷತ್ತು ನೀಡುವ ಪರಿಷ್ಕೃತ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ನಾಡೋಜ ಡಾಕ್ಟರ್ ಚನ್ನವೀರ ಕಣವಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಮಾನು ಬಳಗಾರ್ ಅಧ್ಯಕ್ಷತೆಯಲ್ಲಿ ಹಾಗೂ ಹಿರಿಯ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ, ಖ್ಯಾತ ವಿಮರ್ಶಕ ಡಾಕ್ಟರ್ ಜಿಎಂ ಹೆಗ್ಡೆ, ಸಂಸ್ಥೆಯ ಕಾರ್ಮಿಕ ಕಲ್ಯಾಣ ಅಧಿಕಾರಿ ವಿಜಯ್ ಕುಮಾರ್, ಸಂಸ್ಥೆ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ ಅಧ್ಯಕ್ಷ ವಚ ಚನ್ನೇಗೌಡ ಅವರಿಂದ ಸಮಿತಿ ಕಣವಿ ಹೆಸರನ್ನ ಆಯ್ಕೆ ಮಾಡಿದೆ.